ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪೇ ಬ್ಯಾಕ್ ಪೀರಿಯಡು ಅನಿವನ್ ಕ್ಯಾಶ್ ಇನ್ಫ್ಲೋಸ್ ಇದ್ದಾಗ ಸೊ ಮಾಡೋದು ಯಾವ ಥರ ಅಂದರೆ, ಫಸ್ಟ್ ನಮಗೆ ಫಸ್ಟ್ ಪ್ರಾಬ್ಲಮ್ಮೇ ಪಿ ಬಿ ಟಿ ಆ್ಯಂಡ್ ಡಿಪ್ರಿಸಿಯೇಷನ್ ಕೊಡೋರು, ಮೀನ್ಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಕೊಡೋರು. ಸೊ ಈ ಪ್ರಾಬ್ಲಮ್ ನಮಗೆ ಪಿ ಎ ಟಿ ಕೊಟ್ಟಿದ್ದಾರೆ, ಮೀನ್ಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ನಾವು ಇದರಿಂದ ಕ್ಯಾಶ್ ಇನ್ಫ್ಲೋಸ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕ್ವಶನ್ ನೋಡೋಣ. ಗಣೇಶ್ ಆ್ಯಂಡ್ ಕಂಪನಿ ಈಸ್ ಕನ್ಸಿಡರಿಂಗ್ ಎ ಪರ್ಚೇಸ್ ಆಫ್ ಎ ಮಿಷಿನ್ ಎ ಆ್ಯಂಡ್ ಬಿ, ಈಚ್ ಕಾಸ್ಟಿಂಗ್ 50,000 ಈಸ್ ಅವೈಲೇಬಲ್. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಆ್ಯಸ್ ಅಂಡರ್ ಕ್ಯಾಲ್ಕುಲೇಟ್ ಪಿ ಬಿ ಬಿ ಅಸ್ಯೂಮಿಂಗ್ ಲೈಫ್ 5 years. ಸೊ ಎ ಬಿ ಅನ್ನೋ ಪರ್ಚೇಸ್ ಎ ಬಿ ಅನ್ನೋ ಮಿಷಿನ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಅದ್ರ ಒರಿಜಿನಲ್ ಕಾಸ್ಟ್ ನಮಗೆ 50,000 ಇದೆ ಎರಡರದೂ. ಸೊ ಅವ್ರು ನಮಗೇನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸೇಷನ್ ಆರ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟು 5 years ಫಸ್ಟು ಮಿಷಿನ್ ಎಗೆ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ, ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಮಿಷಿನ್ ಬಿಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ನಾವಿವಾಗ ನಮ್ಮ ಏನು ಫೈಂಡ್ ಔಟ್ ಮಾಡಬೇಕು, ಕ್ಯಾಶ್ ಇನ್ಫ್ಲೋಸ್ನ ಫೈಂಡ್ ಔಟ್ ಮಾಡಬೇಕು. ಕ್ಯಾಶ್ ಇನ್ಫ್ಲೋಸು ಇಸ್ ಈಕ್ವಲ್ ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿವಿಡೆಂಡ್ ಬಿಫೋರ್ ಡಿಪ್ರಿಸಿಯೇಷನ್. ಸೊ ಈಗ ನಾವು ಫಸ್ಟು ಒಂದೊಂದೇ ಮಿಷಿನ್ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟು ಮಿಷಿನ್ ಹೇಗೆ, ಸೊ ಮಿಷಿನಿಗೆ ಲೈಫ್ ಆಫ್ ಇಯರ್ಸು 5 years ಕೊಟ್ಟಿದ್ದಾರೆ, ಜೊತೆಗೆ ಪಿ ಎ ಟಿ ಅಮೌಂಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಮೌಂಟ್ನ ತೊಗೊಬೇಕು. ಸೊ ನಮಗೇನು ಬೇಕು, ಕ್ಯಾಶ್ ಇನ್ಫ್ಲೋಸ್ ಬೇಕು ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇರಬೇಕು, ಜೊತೆಗೆ ಬಿಫೋರ್ ಡಿಪ್ರಿಸಿಯೇಷನ್ ಇರಬೇಕು. ಸೊ ನಮಗೆ ಮೊದಲು ಪಿ ಬಿ ಟಿ ಕೊಡೋರು. ಸೊ ಅದರಿಂದ ನಾವು ಡಿಪ್ರಿಸಿಯೇಷನ್ ಲೆಸ್ ಮಾಡ್ಕೊತ ಪಿ ಬಿ ಟಿ ಮೀನ್ಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿಪ್ರಿಸಿಯೇಷನ್ ಕೊಡೋರು. ಸೊ ನಾವು ಅದರಲ್ಲಿ ಟ್ಯಾಕ್ಸ್ನ ಲೆಸ್ ಮಾಡ್ಕೊತ ಇದ್ವಿ. ಸೊ ಫಸ್ಟು ಡಿಪ್ರಿಸಿಯೇಷನ್ ಲೆಸ್ ಮಾಡ್ಕೊತಿದ್ವಿ. ಇವಾಗ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಬಿಫೋರ್ ಟ್ಯಾಕ್ಸ್ ಬರೋದು. ಅದಾದಮೇಲೆ ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ನಮಗೆ ಇದು ಪಿ ಎ ಟಿ ಮೀನ್ಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರೋದು. ಸೊ ನಮಗೇನು ಬೇಕು, ಕ್ಯಾಶ್ ಇನ್ ಫ್ಲೋಸ್ಗೆ ಬಿಫೋರ್ ಡಿಪ್ರಿಸಿಯೇಷನ್ ಇರಬೇಕು. ಸೊ ಅದರಿಂದ ನಮಗೆ ಆಲ್ರೆಡಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದೆ, ನಮಗೇನು ಬೇಕು ಬಿಫೋರ್ ಡಿಪ್ರಿಸಿಯೇಷನ್ ಮಾತ್ರ ಬೇಕು. ಸೊ ಬಿಫೋರ್ ಅಂದರೆ ಆಫ್ಟರ್ ಅಂದರೆ ಲೆಸ್ ಮಾಡಬೇಕು, ಬಿಫೋರ್ ಅಂದರೆ ಆ್ಯಡ್ ಮಾಡ್ಕೊಬೇಕು. ಸೊ ಬಿಫೋರ್ ಡಿಪ್ರಿಸಿಯೇಷನ್ ಅಂದರೆ ನಾವು ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡ್ಕೊಬೇಕು. ಸೊ ಡಿಪ್ರಿಸಿಯೇಷನ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡಿಪ್ರಿಸಿಯೇಷನ್ಗೆ ಫಾರ್ಮುಲಾ, ಡಿಪ್ರಿಸಿಯೇಷನ್ ಈಸ್ ಈಕ್ವಲ್ ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್ಸ್. ಫಸ್ಟ್ ನಮಗೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 50,000 ಕೊಟ್ಟಿದ್ದಾರೆ. ಸೊ ಫಸ್ಟು ಮಿಷಿನ್ ಎದು, ಮಿಷಿನ್ ಎಲ್ಲೂ ಕೂಡ 50,000 ಇದೆ, ಮಿಷಿನ್ ಬಿಗೂ ಕೂಡ 50,000 ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ. ನಮಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ಇನ್ಫಾರ್ಮೇಷನ್ ಯಾವುದೇ ರೀತಿ ಕೊಟ್ಟಿಲ್ಲದಿರೋದ್ರಿಂದ ಸ್ಕ್ರ್ಯಾಪ್ ವ್ಯಾಲ್ಯೂ 0 ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್. ಸೊ ಲೈಫ್ ಆಫ್ ಅಸೆಟ್ಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ 5 years ಅಂತ ಕೊಟ್ಟಿದ್ದಾರೆ. ಸೊ 5 ಮಾಡಿದ್ರೆ 50,000 ಮೈನಸ್ 5 ಬರುತ್ತೆ. ಸೊ 50,000 ಡಿವೈಡೆಡ್ ಬೈ 5 ಮಾಡಿದ್ರೆ ನಮಗೆ 10,000 ಬರುತ್ತೆ ಡಿಪ್ರಿಸಿಯೇಷನ್ನು. ಸೊ ಇದು ಎಲ್ಲ ಇಯರ್ಗೂ ನಾವು 5 years ನಾವು 10,000 ಡಿಪ್ರಿಸಿಯೇಷನ್ ಹಾಕ್ಕೊಂಡು, ಸೊ ಲೆಸ್ ಮಾಡಿದ್ರೆ ಡಿಪ್ರಿಸಿಯೇಷನ್ ಆ್ಯಡ್ ಮಾಡ್ಕೊಂಡು ನಮಗೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಇದು ನಮಗೆ ಆ್ಯಕ್ಚುಯಲ್ ಕ್ಯಾಶ್ ಫ್ಲೋ ಸಿಕ್ತು. ಸೊ ಆ್ಯಕ್ಚುಯಲ್ ಕ್ಯಾಶ್ ಇನ್ಫ್ಲೋಸಿಂದ ನಾವು ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ನ ಫೈಂಡ್ ಔಟ್ ಮಾಡಿ ಪೇ ಬ್ಯಾಕ್ ಪೀರಿಯಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಕ್ಯಾಶ್ ಇನ್ಫ್ಲೋಸ್ ಸಿಕ್ಕಿದೆ, ಜೊತೆಗೆ ನಾವು ಏನು ಮಾಡಬೇಕು, ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಯಸ್, ಆ್ಯಸ್ ಇಟ್ ಈಸ್ ಕ್ಯಾಶ್ ಇನ್ಫ್ಲೋಸ್ ಇಲ್ಲಿ ಬಂದಿರುವಂಥ 25,000 30,000 35,000 ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿರುವಂಥ ಕ್ಯಾಶ್ ಫ್ಲೋಸ್ನ ತೊಗೊಂಡಿದ್ವಿ, ಫೈಂಡ್ ಔಟ್ ಮಾಡಿರೋ ಕ್ಯಾಶ್ ಫ್ಲೋಸ್ನ ತೊಗೊಂಡಿದ್ವಿ. ಸೊ ನಾವು ಇವಾಗ ಇದನ್ನು ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಮಾಡ್ಕೊಬೇಕು. ಸೊ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಅಂದರೆ, ಸೊ ಒಂದೊಂದನ್ನು ಆ್ಯಡ್ ಮಾಡ್ಕೊತಾ ಬರಬೇಕು ನಾವು. ಸೊ ಫಸ್ಟು 25,000 ಆ್ಯಸ್ ಇಟ್ ಈಸ್, ನೆಕ್ಸ್ಟು ಸೆಕೆಂಡ್ ಇಯರ್ಗೆ 25,000 ಪ್ಲಸ್ 30,000 ಆ್ಯಡ್ ಮಾಡಿಕೊಂಡು 55,000, ನೆಕ್ಸ್ಟ್ ಥರ್ಡ್ ಇಯರ್ಗೆ 25,000 ಪ್ಲಸ್ 30,000 ಪ್ಲಸ್ 35,000 ಆ್ಯಡ್ ಮಾಡಿಕೊಂಡ್ರೆ ನಮಗೆ 90,000 ಬರುತ್ತೆ. ಆರ್ 55,000 ಪ್ಲಸ್ 35,000 ಮಾಡ್ಕೊಂಡ್ರೆ 90,000, ನೆಕ್ಸ್ಟ್ ಇಯರ್ಗೆ 90,000 ಪ್ಲಸ್ 25,000 ಆ್ಯಡ್ ಮಾಡ್ಕೊಂಡ್ರೆ 115,000. ಸೊ ಫಿಫ್ತ್ ಇಯರ್ಗೆ 115,000 ಪ್ಲಸ್ 20,000 ಆ್ಯಡ್ ಮಾಡ್ಕೊಂಡ್ರೆ 135,000 ಬರುತ್ತೆ. ಸೊ ನಮಗೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಯಾವ ಎಷ್ಟಿದೆ, 50,000 ಇದೆ. ಸೊ ನಮಗೆ ಯಾವ ಇಯರಲ್ಲಿ ರಿಕವರ್ ಆಗ್ತಿದೆ ಅಂದರೆ, ನಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರಲ್ಲಿ ನಮಗೆ ರಿಕವರ್ ಆಗ್ತಿದೆ. ಫಸ್ಟ್ ಇಯರಲ್ಲಿ 25,000 ಅಮೌಂಟು ಕಡಿಮೆ ಇದೆ, ನೆಕ್ಸ್ಟ್ ಇಯರಲ್ಲಿ 5,000 ಅಮೌಂಟು ಎಕ್ಸ್ಟ್ರಾ ಇದೆ. ಸೊ ಈ ಮಿಡಲಲ್ಲಿ ನಮಗೆ ಅಮೌಂಟು ರಿಕವರ್ ಆಗ್ತಾ ಇದೆ. ಸೊ ನಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರಲ್ಲಿ ರಿಕವರ್ ಆಗ್ತಾ ಇದೆ. ಸೊ ಮಿಡಲಲ್ಲಿ ರಿಕವರ್ ಆಗ್ತಿದೆ. ಸೊ ಆ್ಯಕ್ಚುಯಲಾಗಿ ಯಾವಾಗ ರಿಕವರ್ ಆಗ್ತಿದೆ ಅಂತ ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವು ಫಾರ್ಮುಲಾನ ಅಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಫಾರ್ಮುಲಾ ಏನಪ್ಪ ಅಂದರೆ, ಇದು ಈ ಫಾರ್ಮುಲಾ ಯಾವಾಗ ಅಪ್ಲೈ ಆಗುತ್ತೆ ಅಂದರೆ, ವೆನ್ ಕ್ಯಾಶ್ ಇನ್ಫ್ಲೋಸ್ ಆರ್ ಅನ್ ಈವನ್,
ಅಂದರೆ ಕ್ಯಾಶ್ ಇನ್ಫೋಸು ಡಿಫ್ರೆಂಟ್ ಆಗಿದ್ದಾಗ. ಸೊ ಇಲ್ಲಿ 25,000 ಇದೆ, 30 ಇದೆ, 35,000 ಇದೆ. ಸೊ ಈವನ್ ಕ್ಯಾಶ್ ಇನ್ಫೋಸ್ ಇದ್ದಾಗ ನಮಗೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಏನಪ್ಪ ಅದು ಅಂದರೆ ಆ್ಯನ್ಯುವಲ್ ಕ್ಯಾಶ್ ಇನ್ಫೋಸ್ ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ಮೆಂಟು. ಸೊ ಇಲ್ಲಿ ಈವನ್ ಈವನ್ ಅಂದರೆ ಮೀನ್ಸ್ ಎಲ್ಲ ಇಯರ್ಗೂ ನಾವು 5,000 ಇರುತ್ತೆ. ಸೊ ಇಲ್ಲಿ ಅನ್ಈವನ್ ಆಗಿರೋದ್ರಿಂದ ನಮಗೆ ಫಾರ್ಮುಲಾ ಇದಾಗಿದೆ. ಸೊ ಇಯರ್ ಬಿಫೋರ್ ಫುಲ್ ರಿಕವರಿ ಪ್ಲಸ್ ಅನ್ರಿಕವರ್ಡ್ ಅಮೌಂಟ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ. ಸೊ ನಾವು ಫಸ್ಟು ಇಯರ್ ಬಿಫೋರ್ ಫುಲ್ ರಿಕವರಿ ಯಾವಾಗ ಅಂತ ನೋಡ್ಕೊಬೇಕು. ಸೊ ಇಲ್ಲಿ ನಮಗೆ ಸೆಕೆಂಡ್ ಇಯರಲ್ಲಿ 55,000 ಆಗ್ತಿದೆ, ಮೀನ್ಸ್ ನಮ್ಮ ಇನ್ವೆಸ್ಟ್ಮೆಂಟ್ ಇರೋದು 50,000. ಸೊ ಅದ್ರ ಮೇಲೆ 5,000 ಎಕ್ಸ್ಟ್ರಾ ಆಗ್ತಿದೆ. ಸೊ ಈ ಇಯರಲ್ಲಿ ರಿಕವರ್ ಆಗ್ತಿದೆ. ಸೊ ಇಯರ್ ಬಿಫೋರ್ ಫುಲ್ ರಿಕವರಿ ಅಂದರೆ ನಮ್ಗೆ ಯಾವ ಇಯರ್ ಬರುತ್ತೆ? ಫಸ್ಟ್ ಇಯರ್ ಬರುತ್ತೆ. ಸೊ ಫುಲ್ ರಿಕವರಿ ಆಗೋಕ್ಕಿಂತ ಇರೋ ಹಿಂದೆ ಇರೋ ಇಯರ್ ಯಾವುದು ಅಂದರೆ ಫಸ್ಟ್ ಇಯರು. ಸೊ ಫಸ್ಟ್ ಇಯರ್ ಬರುತ್ತೆ. ಸೊ ಪ್ಲಸ್ ಅನ್ರಿಕವರ್ಡ್ ಅಮೌಂಟ್. ಸೊ ಅನ್ರಿಕವರ್ಡ್ ಅಮೌಂಟ್ ಎಷ್ಟಪ್ಪ ನಮಗೆ? ಸೊ ನಮಗೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿರೋದು? ನಮಗೆ 50,000 ಇರೋದು, ಸರಿನಾ? ಈ 50,000. ಸೊ ನಮಗೆ ಫಸ್ಟ್ ಇಯರಲ್ಲಿ ಎಷ್ಟು ಬಂದಿದೆ ಅಂದರೆ 25,000 ಇದೆ. ಸೊ 25,000 50,000 ಲೆಸ್ ಮಾಡ್ರೆ ನಮಗೆ ರಿಮೈನಿಂಗ್ 25,000 ಬರುತ್ತೆ. ಸೊ ಇದು ನಮಗೆ ಅನ್ರಿಕವರ್ಡ್ ಅಮೌಂಟು. ಅಂದರೆ 50,000 ಇರೋದು ನಮಗೆ ಇನ್ವೆಸ್ಟ್ಮೆಂಟು, ಅದರಲ್ಲಿ 25,000 ಮಾತ್ರ ಬಂದಿದೆ. ಸೊ ಇನ್ನೂ ನಮಗೆ ರಿಮೈನಿಂಗು 25,000 ಬೇಕು. ಸೊ ಇದನ್ನು ನಾವು ಅನ್ರಿಕವರ್ಡ್ ಅಮೌಂಟ್ ಅಂತ ಕರಿತೀವಿ. ಸೊ ಅನ್ರಿಕವರ್ಡ್ ಅಮೌಂಟು 25,000. ಸೊ ನೆಕ್ಸ್ಟು ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ. ಸೊ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಯಾವುದಪ್ಪ ಅಂದರೆ, ಈಗ ನಮಗೆ ಇಲ್ಲಿ 25,000 ಬಂತು. ಸೊ ನೆಕ್ಸ್ಟ್ ಇಯರ್ ಅಂದರೆ ನಮಗೆ ಸೆಕೆಂಡ್ ಇಯರ್ ಬರುತ್ತೆ. ಸೊ ಸೆಕೆಂಡ್ ಇಯರ್ದು ಕ್ಯಾಶ್ ಇನ್ಫ್ಲೋಸ್ ತೊಗೊಬೇಕು, ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಅಲ್ಲ, ಕ್ಯಾಶ್ ಇನ್ಫ್ಲೋಸ್ನ ತೊಗೋಬೇಕು. ಸೊ ಇಲ್ಲಿ ಜಾಸ್ತಿ ರಾಂಗ್ಸ್ ಆಗುತ್ತೆ. ಸೊ ಅದಕ್ಕೆ ಸೊ ಕ್ಯಾಶ್ ಇನ್ಫ್ಲೋಸು ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋಸ್ನೇ ತೊಗೊಬೇಕು, ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಅಲ್ಲ. ಸೊ ಕ್ಯಾಶ್ ಇನ್ಫ್ಲೋಸ್ನ ತೊಗೊಬೇಕು. ಕ್ಯಾಶ್ ಇನ್ಫ್ಲೋಸು 30,000 ಇದೆ. ಸೊ ಒನ್ ಇಯರ್ ಪ್ಲಸ್ ಅನ್ರಿಕವರ್ಡ್ ಅಮೌಂಟು 25,000 ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ 30,000 ಇದೆ. ಸೊ ಈಗ ನಾವು 25,000 ಡಿವೈಡೆಡ್ ಬೈ 30,000 ಮಾಡಿದ್ರೆ 0.83 ಬರುತ್ತೆ. ಸೊ ಅದ್ರ ಜೊತೆಗೆ 1 ಇಯರ್ನ ಆ್ಯಡ್ ಮಾಡಿಕೊಂಡ್ರೆ ಸೊ ಪಿ ಬಿ ಪಿ ನಮ್ಗೆ ಎಷ್ಟು ಬರುತ್ತೆ ಅಂದರೆ ಪೇ ಬ್ಯಾಕ್ ಪೀರಿಯಡು 1.83 ಇಯರ್ ಬರುತ್ತೆ. ಮೀನ್ಸ್ ಒನ್ ಇಯರಲ್ಲಿ 8 ಮಂತ್ಸಲ್ಲಿ ರಿಕವರ್ ಆಗ್ತಿದೆ. ಸೊ ಇದು ಯಾವುದಕ್ಕೆ ಅಂದರೆ ಮಿಷಿನ್ ಎಗೆ. ಸೊ ನಾವು ಇವಾಗ ಮಿಷಿನ್ ಬಿಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಮಿಷಿನ್ ಬಿಗೆ ಆ್ಯಸ್ ಇಟ್ ಈಸ್, ಸೊ ಫಸ್ಟ್ ಲೈಫ್ ಆಫ್ ಇಯರ್ಸು, ನೆಕ್ಸ್ಟ್ ಮಿಷಿನ್ ಬಿಗೆ ಬಂದಿರುವಂಥ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 5,000, 15,000, 20,000, 30,000, 20,000. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಹಾಕ್ಕೊಂಡಿದ್ದೀವಿ. ನಮಗೇನು ಬೇಕಿದೆ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿಪ್ರಿಸಿಯೇಷನ್ ಬೇಕಿದೆ. ಸೊ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಸೊ ನಾವು ಬಿಫೋರ್ ಡಿಪ್ರಿಸಿಯೇಷನ್ನ ಮಾಡ್ಕೊಬೇಕು ಕ್ಯಾಶ್ ಇನ್ಫ್ಲೋಸ್ ಬರಬೇಕು ಅಂದರೆ. ಸೊ ಕ್ಯಾಶ್ ಇನ್ಫ್ಲೋಸ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿಪ್ರಿಸಿಯೇಷನ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಸೊ ನಾವು ಬಿಫೋರ್ ಡಿಪ್ರಿಸಿಯೇಷನ್ ಮಾಡಬೇಕು. ಸೊ ಬಿಫೋರ್ ಅಂದರೆ ಆ್ಯಡ್ ಮಾಡ್ಕೊಬೇಕು, ಆಫ್ಟರ್ ಅಂದರೆ ಲೆಸ್ ಮಾಡ್ಕೊಬೇಕು. ಸೊ ಡಿಪ್ರಿಸಿಯೇಷನ್ನ ನಾವು ಇವಾಗ ಆ್ಯಡ್ ಮಾಡ್ಕೊಬೇಕು. ಸೊ ಡಿಪ್ರಿಸಿಯೇಷನ್ ಆ್ಯಡ್ ಮಾಡ್ಕೊಳೋಕ್ಕಿಂತ ಮುಂಚೆ ನಾವು ಡಿಪ್ರಿಸಿಯೇಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಕೂಡ ಅದೇ ಥರ ಡಿಪ್ರಿಸಿಯೇಷನ್ ಬರುತ್ತೆ. ಯಾಕೆ ಅಂದರೆ ಸೊ ಮಿಷಿನ್ ಬೀದು ಕೂಡ ಇನ್ವೆಸ್ಟ್ಮೆಂಟು, ಒರಿಜಿನಲ್ ಇನ್ವೆಸ್ಟ್ಮೆಂಟು 50,000 ಆಗಿದೆ. ಸ್ಕ್ರಾಪ್ ವ್ಯಾಲ್ಯೂ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಮತ್ತು ಮಿಷಿನ್ ಬೀದು ಕೂಡ ನಮಗೆ ಲೈಫ್ ಆಫ್ ಇಯರ್ಸು 5 ಇಯರ್ಸೇ ಆಗಿರೋದ್ರಿಂದ 50,000 ಡಿವೈಡೆಡ್ ಬೈ 5 ಮಾಡಿದ್ರೆ 10,000 ಬರುತ್ತೆ. ಸೊ ಮಿಷಿನ್ ಬೀಗೂ ಕೂಡ ನಾವು ಡಿಪ್ರಿಸಿಯೇಷನು 10,000 ಹಾಕ್ಕೊಂಡಿದ್ವಿ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ಗೆ ಡಿಪ್ರಿಸಿಯೇಷನ್ 10,000 ಆ್ಯಡ್ ಮಾಡ್ಕೊತಾ ಹೋದ್ರೆ ನಮಗೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ, ಮೀನ್ಸ್ ಕ್ಯಾಶ್ ಇನ್ಫ್ಲೋಸು. ಸೊ ಕ್ಯಾಶ್ ಇನ್ಫ್ಲೋಸ್ ನಮಗೆ ಸಿಗುತ್ತೆ. ಸೊ ಕ್ಯಾಶ್ ಇನ್ಫ್ಲೋಸ್ ಎಷ್ಟಿದೆ ಅಂದರೆ 5,000 ಪ್ಲಸ್ 10,000 15,000, 15,000 ಪ್ಲಸ್ 10,000 25,000, 20,000 ಪ್ಲಸ್ 20,000 ಪ್ಲಸ್ 10,000 30,000 ಪ್ಲಸ್ 10,000 40,000. ಅದೇ ಥರ ಮಾಡ್ಕೊಡೋದ್ರೆ ನಮಗೆ ಆ್ಯಕ್ಚುಯಲ್ ಕ್ಯಾಶ್ ಇನ್ಫ್ಲೋಸು ಮೀನ್ಸ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸು ನಮಗೆ ಸಿಗುತ್ತೆ. ಸೊ ಇದಕ್ಕೆ ನಾವು ಇವಾಗ ಏನು ಮಾಡಬೇಕು? ಪೇಬ್ಯಾಕ್, ಇದಕ್ಕೆ ನಾವು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ನ ಫೈಂಡ್ ಔಟ್ ಮಾಡಿ ಪೇಬ್ಯಾಕ್ ಪೀರಿಯಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಾವು ನೆಕ್ಸ್ಟ್ ಕಾಲಮ್ ಯಾಕೆ ಅಂತ, ಇಲ್ಲಿ ನಮ್ಗೆ ಆಲ್ರೆಡಿ ಕ್ಯಾಶ್ ಇನ್ಫ್ಲೋಸ್ ಸಿಕ್ಕಿದೆ. ಸೊ ಇದರಲ್ಲೇ ನಾವು ಕ್ಯುಮ್ಯುಲೇಟಿವ್ನ ಕೂಡ ಮಾಡ್ಕೊತಾ ಇದ್ದೀವಿ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಮೀನ್ಸ್ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಮಾಡ್ತೀವೋ ಹಾಗೆ, ಮೀನ್ಸ್ ಒಂದೊಂದನ್ನೇ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಸೊ ಫಸ್ಟ್ ಇಯರ್ 15,000, ನೆಕ್ಸ್ಟ್ ಇಯರ್ಗೆ 25,000. ಸೊ 15,000 ಪ್ಲಸ್ 25,000 40,000, ನೆಕ್ಸ್ಟ್ ಇಯರ್ಗೆ 15,000 ಪ್ಲಸ್ 25,000 ಪ್ಲಸ್ 30,000 ಮಾಡಿದ್ರೆ 70,000. ನೆಕ್ಸ್ಟ್ ಇಯರ್ಗೆ 70,000 ಪ್ಲಸ್ 40,000 110,000. ಸೊ ಆ ಥರ ಆದರೂ ಮಾಡ್ಬೋದು, ಇಲ್ಲ ಇದಿಷ್ಟನ್ನು ಟೋಟಲ್ ಮಾಡಾದರೂ ಬರೀಬೋದು. ಸೊ ಗೊತ್ತಾಗಿಲ್ಲ ಅಂದರೆ ಇದನ್ನು ಇದನ್ನು ಆ್ಯಡ್ ಮಾಡ್ಕೊಂಡಾದರೂ ಹೋಗ್ಬೋದು. ಸೊ ಮಾಡಿದ್ರೆ ನಮಗೆ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಸೊ ಈಗ ನಾವು ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಮಿಷಿನ್ ಬಿಗೆ ಪೇಬ್ಯಾಕ್ ಪೀರಿಯಡ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಫಸ್ಟು ಇಯರ್ ಬಿಫೋರ್ ಫುಲ್ ರಿಕವರಿ. ಫಸ್ಟ್ ನಾವು ಯಾವ ಇಯರಲ್ಲಿ ರಿಕವರ್ ಆಗ್ತಿದೆ ಅಂತ ನೋಡೋಣ.
ಸೊ ಫಸ್ಟ್ ನಮಗೆ ಇಲ್ಲಿ 40,000 ಇದೆ, ಸೊ ನೆಕ್ಸ್ಟ್ ಇಯರ್ಗೆ 70,000 ಇದೆ. ಮೀನ್ಸ್ ಈ ಮಿಡಲಲ್ಲಿ ನಮಗೆ 50,000 ರಿಕವರ್ ಆಗ್ತಿದೆ. ಸೊ ಈ ಮಿಡಲಲ್ಲಿ ನಮಗೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 50,000 ಇದೆ. ಸೊ ಈ ಮಿಡಲಲ್ಲಿ ನಮಗೆ 50,000 ರಿಕವರ್ ಆಗ್ತಿದೆ. ಬಟ್ ಸೆಕೆಂಡ್ ಇಯರಲ್ಲ ಥರ್ಡ್ ಇಯರಲ್ಲ ಅಂತ ಮಿಡಲ್ ಅಂದರೆ ಯಾವ ಮಂತ್ಸ್ ಬರುತ್ತೆ ಎಷ್ಟಾಗುತ್ತೆ ಅಂತ ನಾವು ಆ್ಯಕ್ಚುಲಾಗಿ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಫಾರ್ಮುಲಾ ಹಾಕಬೇಕು, ಇಯರ್ ಬಿಫೋರ್ ಫುಲ್ ರಿಕವರಿ ಪ್ಲಸ್ ಅನ್ರಿಕವರ್ಡ್ ಅಮೌಂಟ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೂ. ಸೊ ಫಸ್ಟು ಇಯರ್ ಬಿಫೋರ್ ಫುಲ್ ರಿಕವರಿ ಅಂದರೆ, ಸೊ ಇಲ್ಲಿ ನಮಗೆ ಎರಡು ಇಯರ್ ಇದೆ. ಸೊ ಅದರಲ್ಲಿ ನಮಗೆ ಯಾವ ಇಯರಲ್ಲಿ ಫುಲ್ ರಿಕವರ್ ಆಗಿಬಿಟ್ಟಿದೆ ಅಂದರೆ ಥರ್ಡ್ ಇಯರಲ್ಲಿ. ಮೀನ್ಸ್ ಇಲ್ಲಿ 70,000 ಇದೆ, ಅದರೊಳಗಡೆ ಆಲ್ರೆಡಿ 50,000 ದಾಟ್ ಹೋಗಿರೋದ್ರಿಂದ ಸೊ ಇದು ಫುಲ್ ರಿಕವರಿ ಆಗಿದೆ. ಸೊ ಇದ್ರ ಬಿಫೋರ್ ಇಯರ್ ಅಂದರೆ ನಮಗೆ ಸೆಕೆಂಡ್ ಇಯರ್ ಬರುತ್ತೆ. ಸೊ ಸೆಕೆಂಡ್ ಇಯರು ಪ್ಲಸ್ ಅನ್ರಿಕವರ್ಡ್ ಅಮೌಂಟ್ ಅಂದರೆ, ಸೊ ಇಯರ್ ಬಿಫೋರ್ ಫುಲ್ ರಿಕವರಿ ಮೀನ್ಸ್ ಆ ಇಯರಲ್ಲಿ ಸೆಕೆಂಡ್ ಇಯರಲ್ಲಿ ನಮಗೆ ಎಷ್ಟು ಅನ್ರಿಕವರ್ಡ್ ಅಮೌಂಟ್ ಇದೆ ಅಂದರೆ, ಸೊ ನಮಗೆ ಒರಿಜಿನಲ್ ಇನ್ವೆಸ್ಟ್ಮೆಂಟು 50,000 ಇದೆ. ಸೊ ಇಲ್ಲಿ 40,000 ಇದೆ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಬರಬೇಕು ನಮಗೆ? 10,000 ಬರಬೇಕು. ಸೊ 10,000 ಬರಬೇಕು ಅಂದರೆ ಮೀನ್ಸ್ ಅನ್ರಿಕವರ್ಡ್ ಅಮೌಂಟು ನಮಗೆ 10,000 ಇನ್ನೂ ಬಾಕಿ ಇದೆ. ಸೊ ಆ 10,000 ನಾವು ಅನ್ರಿಕವರ್ಡ್ ಅಮೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ 10,000 ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ. ಸೊ ಈ ಇಯರ್ ಆದಮೇಲೆ ನೆಕ್ಸ್ಟ್ ಇಯರ್ ಅಂದರೆ ಯಾವ್ದು ಬರುತ್ತೆ? ಥರ್ಡ್ ಇಯರ್ ಬರುತ್ತೆ. ಸೊ ಥರ್ಡ್ ಇಯರ್ ಕ್ಯಾಶ್ ಇನ್ಫ್ಲೋ ಅಂದರೆ 30,000. ಸೊ 2 ಇಯರ್ಸ್ ಪ್ಲಸ್ 10,000 ಮೀನ್ಸ್ ಅನ್ರಿಕವರ್ಡ್ ಅಮೌಂಟ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಮೀನ್ಸ್ 30,000. ಸೊ 10,000 ಡಿವೈಡೆಡ್ ಬೈ 30,000 ಮಾಡಿದ್ರೆ ನಮಗೆ 0.3 ಬರುತ್ತೆ. ಸೊ ಅದಕ್ಕೆ ನಾವು 2 ಇಯರ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಪೇ ಬ್ಯಾಕ್ ಪೀರಿಯಡು 2.3 ಇಯರ್ಸ್ ಬರುತ್ತೆ. ಮೀನ್ಸ್ 2 ಇಯರ್ಸ್ 3 ಮಂತ್ಸಲ್ಲಿ ನಮಗೆ ಪೇ ಬ್ಯಾಕ್ ಪೀರಿಯಡು ರಿಕವರ್ ಆಗ್ತಿದೆ ಇನ್ವೆಸ್ಟ್ಮೆಂಟು. ಸೊ ಈಗ ನಾವು ಇಂಟರ್ಪ್ರಿಟೇಷನ್ ಬರೀಬೇಕು ಅಂದರೆ ನಾವು ಫಸ್ಟ್ ಕಂಪೇರ್ ಮಾಡಬೇಕು ಮಿಷಿನ್ ಎ ಬೆಟರ ಆರ್ ಮಿಷಿನ್ ಬಿ ಬೆಟರ ಅಂತ. ಮೀನ್ಸ್ ಇವಾಗ ನಮಗೆ 50,000 ಇನ್ವೆಸ್ಟ್ಮೆಂಟ್ ಇದೆ, ಎರಡಕ್ಕೂ ಕೂಡ ಈಚ್ ಕಾಸ್ಟ್ ನಮಗೆ 50,000 ಇದೆ. ಸೊ ಮಿಷಿನ್ ಎ ನಮಗೆ ಅದು 1.83 ಮಂತ್ಸಲ್ಲಿ ನಮಗೆ ರಿಕವರ್ ಮಾಡ್ಕೊಡ್ತಾ ಇದೆ. ಮಿಷಿನ್ ಬಿ ನಮಗೆ 2.3 ಇಯರ್ಸಲ್ಲಿ ರಿಕವರ್ ಮಾಡ್ಕೊಂಕೊಡ್ತಿದೆ. ಸೊ ಈ ಎರಡರಲ್ಲಿ ನಮಗೆ ಯಾವುದು ಬೇಗ ರಿಕವರ್ ಮಾಡ್ಕೊಂಕೊಡ್ತಿದೆ ಅಂದರೆ ಅದು ಮಿಷಿನ್ ಎ. ಸೊ ಯಾಕೆ ಅಂದರೆ ಇದು ಲೀಸ್ಟ್ ಇಯರಲ್ಲಿ ರಿಕವರ್ ಮಾಡ್ಕೊಂಕೊಡ್ತಿದೆ. ಸೊ ನಾವು ಮ್ಯಾನೇಜ್ಮೆಂಟ್ಗೆ ಮಿಷಿನ್ ಎನ ಸಜೆಸ್ಟ್ ಮಾಡ್ಬೋದು, ಯಾಕೆ ಅಂದರೆ ಇದು ಕಡಿಮೆ ಇಯರಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ನ ರಿಟರ್ನ್ ಮಾಡ್ಕೊಂಕೊಡ್ತಾ ಇದೆ. ಸೊ ಅದಕ್ಕೆ ನಾವು ಇಂಟರ್ಪ್ರಿಟೇಷನ್ ಬರಬೇಕು. ಇಟ್ ಈಸ್ ಸಜೆಸ್ಟೆಡ್ ಟು ದ ಮ್ಯಾನೇಜ್ಮೆಂಟ್ ಟು ಪರ್ಚೇಸ್ ಮಿಷಿನ್ ಎ ಬಿಕಾಸ್ ದ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೀನ್ಸ್ 50,000 ಆರ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 50,000 ವಿಲ್ ಬಿ ರಿಕವರ್ಡ್ ವಿತಿನ್ 1.83 ಇಯರ್ಸ್. ಇದು ಮಿಷಿನ್ ಬಿಗಿಂತ ಕಡಿಮೆ ಇರೋದ್ರಿಂದ ನಾವು ಮ್ಯಾನೇಜ್ಮೆಂಟ್ಗೆ ನಾವು ಎನ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು 14 ಮಾರ್ಕ್ಸ್ಗಾದರೂ ಕೇಳ್ಬೋದು ಅವ್ರು 6 ಮಾರ್ಕ್ಸ್ಗಾದರೂ ಕೇಳ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ಪೋಸ್ಟ್ ಪೇ. ಸೊ ನಾವು ಇದನ್ನು ಈ ಥರ ಮೀನ್ಸ್ ಈ ಪ್ರಾಬ್ಲಮಲ್ಲಿ ಇಷ್ಟೊಂದೆಲ್ಲ ಮಾಡಬೇಕು ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಸೊ ಪ್ರಾಬ್ಲಮಲ್ಲಿ ಸೊ ಅಲ್ಲಿ ನಮಗೆ PAT ಆರ್ PABT ಆ ಥರ ಏನಾದರೂ ಕೊಟ್ಟಿಲ್ಲದೆ ಡೈರೆಕ್ಟಾಗಿ ಕ್ಯಾಶ್ ಇನ್ಫ್ಲೋಸ್ ಅಂತ ಕೊಟ್ಟಿದೆ. ಸೊ ನಮಗೆ ಇದು ಯಾವುದೇ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ನಾವು ಇದನ್ನೇ ಮಾಡ್ಬೋದು. ಯಾಕೆಂದರೆ ಅವ್ರು ಆಲ್ರೆಡಿ ಕ್ಯಾಶ್ ಇನ್ಫ್ಲೋಸ್ನ ಡೈರೆಕ್ಟ್ಲಿ ಮಾಡಿ ಕೊಟ್ಟಿರ್ತಾರೆ. ಸೊ ಅವರು ಡೈರೆಕ್ಟ್ಲಿ ಕ್ಯಾಶ್ ಇನ್ಫ್ಲೋಸ್ ಅಂತ ಕೊಟ್ಟಿಲ್ಲದೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಆರ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆರ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಅಂತ ಆ ಥರ ಇನ್ಫಾರ್ಮೇಷನ್ ಏನಾದರೂ ಕೊಟ್ಟಿದೆ. ಸೊ ನಾವು ಸ್ಟೆಪ್ಸ್ ಏನೇನು ಬರುತ್ತೋ ಅದನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ಏನು ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ಲಿ ನಾವು ಕ್ಯುಮ್ಯುಲೇಟಿವಿಂದ ಮಾಡ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ಕು ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಆರ್ ಪೋಸ್ಟ್ ಪೇಬ್ಯಾಕ್ ಪ್ರಾಫಿಟಬಿಲಿಟಿ ಮೆಥಡ್. ಮೀನ್ಸ್ ಇದು ನಮಗೆ ಟ್ರೆಡಿಷ್ನಲ್ ಮೆಥಡಲ್ಲಿ ಸೆಕೆಂಡ್ ಮೆಥಡು. ಫಸ್ಟ್ ಮೆಥಡು ಪೇಬ್ಯಾಕ್ ಪೀರಿಯಡ್ ಮೆಥಡು, ಸೊ ಸೆಕೆಂಡ್ ಮೆಥಡು ಪೋಸ್ಟ್ ಪೇಬ್ಯಾಕ್ ಮೆಥಡು. ಸೊ ಇದಕ್ಕೆ ಫಾರ್ಮುಲಾ ಏನಪ್ಪ ಅಂದರೆ, ಟೋಟಲ್ ಕ್ಯಾಶ್ ಇನ್ಫ್ಲೋ ಜನರೇಟೆಡ್ ಡ್ಯೂರಿಂಗ್ ದ ಎಕನಾಮಿಕ್ ಲೈಫ್ ಆರ್ ಅ ಮಿಷಿನ್ ಆಫ್ ಎ ಪ್ರಾಜೆಕ್ಟ್ ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮಾಡಿದ ನಮಗೆ ಪೋಸ್ಟ್ ಪೇಬ್ಯಾಕ್ ಪ್ರಾಫಿಟಬಿಲಿಟಿ ಸಿಗುತ್ತೆ. ಸೊ ನಮಗೆ ಕ್ಯಾಶ್ ಇನ್ಫ್ಲೋಸ್ ಎಷ್ಟು ಕೊಟ್ಟಿರ್ತಾರೋ ಅದಿಷ್ಟನ್ನೂ ಆ್ಯಡ್ ಮಾಡಿಕೊಟ್ರೆ ನಮಗೆ ಟೋಟಲ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟು. ಸೊ ನಾವು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಇನ್ಕಟ್ ಮಾಡಿರ್ತೀವೋ ಒಂದು ಪ್ರಾಜೆಕ್ಟ್ಗೆ ಅದನ್ನು ಲೆಸ್ ಮಾಡಿದ್ರೆ ನಮಗೆ ಪೋಸ್ಟ್ ಪೇಬ್ಯಾಕ್ ಪ್ರಾಫಿಟಬಿಲಿಟಿ ಸಿಗುತ್ತೆ. ಸೊ ಈಗ ಪ್ರಾಬ್ಲಮ್ ನೋಡೋಣ. ಸೊ ಈ ಮೆಥಡ್ನ ನಾವು 2 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, 6 ಮಾರ್ಕ್ಸ್ಗೆ 14 ಮಾರ್ಕ್ಸ್ಗೆ ಯಾವುದೇ ರೀತಿ ಕೇಳಲ್ಲ, ಇದು ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ 2 ಮಾರ್ಕ್ಸ್ಗೆ. ಸೊ 2 ಮಾರ್ಕ್ಸ್ ಕೇಳ್ಬೋದು. ಸೊ ಪ್ರಾಬ್ಲಮ್ ನೋಡೋಣ. ಮೋಹನ್ ಆ್ಯಂಡ್ ಕಂಪನಿ ಪರ್ಚೇಸ್ ಎ ಮಿಷಿನ್ ಎಕ್ಸ್ ಆ್ಯಂಡ್ ವೈ, ಈಚ್ ಕಾಸ್ಟಿಂಗ್ ಆಫ್ ರುಪೀಸ್ 50,000. ಸೊ ಎಕ್ಸ್ ಆ್ಯಂಡ್ ವೈ ಮಿಷಿನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಎರಡರ ವ್ಯಾಲ್ಯೂನು 50,000 ಆರ್ ಅವೈಲೇಬಲ್ ಇನ್ ದ ಕ್ಯಾಶ್ ಇನ್ ಫ್ಲೋಸ್ ಆರ್ ಎಕ್ಸ್ಪೆಕ್ಟೆಡ್ ಆ್ಯಸ್ ಫಾಲೋಸ್. ಸೊ ನಮಗೆ ಕ್ಯಾಶ್ ಇನ್ ಫ್ಲೋಸ್ ಕೊಟ್ಟಿದ್ದಾರೆ ಎಕ್ಸ್ ಆ್ಯಂಡ್ ವೈಗೆ. ಸೊ 5 ಇಯರ್ಸ್ ಇದೆ. ಸೊ 15,000, 20,000, 25,000, 15,000, 10,000. ಸೊ ಅವರೇ ಟೋಟಲ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಟೋಟಲ್ ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ ನಾವು ಇಲ್ಲಿ ಆಲ್ರೆಡಿ ಟೋಟಲ್ ಮಾಡ್ಕೊಂಡಿದ್ದೀವಿ. ಸೊ ನಾವೇ ಟೋಟಲ್ ಮಾಡ್ಕೊಬೇಕು.
ಸೊ ಇದಿಷ್ಟು ಟೋಟಲ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ 85,000 ಬರುತ್ತೆ. ಸೊ ಇದಿಷ್ಟು ಟೋಟಲ್ ಮಾಡ್ಕೊಂಡ್ರೆ ನಮಗೆ 90,000 ಬರುತ್ತೆ. ಸೊ ಈಗ ನಾವು ಮಾಡೋಣ ಪೋಸ್ಟ್ ಪೇಬ್ಯಾಕ್ ಪ್ರಾಫಿಟಬಿಲಿಟಿ. ಸೊ ಫಾರ್ಮೆಟ್ ಪ್ರಕಾರ, ಸೊ ಫಸ್ಟ್ ನಾವು ಟೋಟಲ್ ಕ್ಯಾಶ್ ಇನ್ಫೋ ಜನರೇಟೆಡ್ ಡ್ಯೂರಿಂಗ್ ದ ಎಕನಾಮಿಕ್ ಲೈಫ್ ಆಫ್ ಅ ಮಿಷನ್. ಸೊ ಫಸ್ಟ್ ನಮಗೆ 2 ಪ್ರಾಜೆಕ್ಟ್ ಇರೋದ್ರಿಂದ ಸೊ ಒಂದೇ ಕಾಲಮಲ್ಲಿ ಮಾಡ್ತಾ ಇದ್ದೀವಿ. ಸೊ ಟೋಟಲ್ ಕ್ಯಾಶ್ ಇನ್ಫೋ ಜನರೇಟೆಡ್ ಡ್ಯೂರಿಂಗ್ ದ ಎಕನಾಮಿಕ್ ಲೈಫ್ ಆಫ್ ಅ ಮಿಷನ್. ಸೊ ಫಸ್ಟ್ ಎಕ್ಸು, ಸೊ ಎಲ್ಲ ಎಕ್ಸ್ ಎಲ್ಲ ಇರುವಂಥ ಕ್ಯಾಶ್ ಇನ್ಫ್ಲೋಸ್, ಎಕ್ಸ್ಗಿರುವಂಥ ಎಲ್ಲ ಕ್ಯಾಶ್ ಇನ್ಫ್ಲೋಸು 15,000 ಪ್ಲಸ್ 20,000 ಪ್ಲಸ್ 25,000 ಪ್ಲಸ್ 15,000 ಪ್ಲಸ್ 10,000 ಇದಿಷ್ಟನ್ನೂ ಆ್ಯಡ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ಕ್ಯಾಶ್ ಇನ್ಫ್ಲೋ ಫಾರ್ ಎಕ್ಸ್ ಸಿಗುತ್ತೆ ಎಷ್ಟು ಅಂದರೆ 85,000. ಸೊ 85,000 ಸಿಗುತ್ತೆ. ನೆಕ್ಸ್ಟು ವೈಗೆ ಎಷ್ಟು ಅಂತ ನೋಡ್ಕೊಬೇಕು. ಟೋಟಲ್ 5,000 ಪ್ಲಸ್ 15,000 ಪ್ಲಸ್ 20,000 ಪ್ಲಸ್ 30,000 ಪ್ಲಸ್ 20,000 ಇದಿಷ್ಟನ್ನೂ ಆ್ಯಡ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ಕ್ಯಾಶ್ ಇನ್ಫ್ಲೋ ಫಾರ್ ವೈ ಸಿಗುತ್ತೆ ಎಷ್ಟು ಅಂದರೆ 90,000. ಮೈನಸ್ ಏನು ಮಾಡಬೇಕು ನಾವು, ಒರಿಜಿನಲ್ ಇನ್ವೆಸ್ಟ್ಮೆಂಟು. ಸೊ ಎರಡು ಪ್ರಾಜೆಕ್ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ, ಸೊ ಅವ್ರು ಹೇಳಿದ್ದಾರೆ ಈಚ್ ಕಾಸ್ಟಿಂಗ್ 50,000. ಸೊ ಎರಡು ವ್ಯಾಲ್ಯೂ ಕೂಡ ಒರಿಜಿನಲ್ ಇನ್ವೆಸ್ಟ್ಮೆಂಟು 50,000 ಆಗಿರೋದ್ರಿಂದ ಸೊ 50,000 50,000. ಸೊ ನಾವು ಪೇಬ್ಯಾಕ್ ಪ್ರಾಫಿಟಬಿಲಿಟಿ ಮಾಡಬೇಕು ಅಂದರೆ, ಸೊ ಎಕ್ಸ್ದು 85,000 ಮೈನಸ್ 50,000 ಮಾಡಿದ್ರೆ 35,000. ಸೊ ವೈದು 90,000 ಮೈನಸ್ 50,000 ಮಾಡಿದ್ರೆ 40,000. ಸೊ ಈಗ ನಾವು ಇದರಲ್ಲಿ ಅಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ಕ್ರೈಟೀರಿಯಾ ಮಾಡಬೇಕು. ಮೀನ್ಸ್ ನಾವು ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು, ಯಾವುದನ್ನು ರಿಜೆಕ್ಟ್ ಮಾಡಬೇಕು ಅಂತ. ಸೊ ನಾವು ಪೇಬ್ಯಾಕ್ ಪೀರಿಯಡಲ್ಲಾದರೆ, ಸೊ ಕಡಿಮೆ ಇಯರ್ ಅಂದರೆ ಲೆಸ್ ಇಯರ್ನ ನಾವು ಅಕ್ಸೆಪ್ಟ್ ಮಾಡ್ಕೊತಿದ್ವಿ, ಯಾಕೆ ಅಂದರೆ ಬೇಗ ರಿಟರ್ನ್ ಮಾಡ್ತಾಯಿದೆ ಅಂತ. ಸೊ ಇದರಲ್ಲಿ ನಾವೇನು ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಪ್ರಾಫಿಟಬಿಲಿಟಿ. ಸೊ ಎರಡು ಪ್ರಾಜೆಕ್ಟಲ್ಲಿ ಎಷ್ಟು ಪ್ರಾಫಿಟಬಿಲಿಟಿ ಬರುತ್ತೆ ಅಂತ. ಸೊ ಈ ಎರಡು ಪ್ರಾಜೆಕ್ಟಲ್ಲಿ ನಮಗೆ ಪ್ರಾಫಿಟಬಿಲಿಟಿ ವೈಯಲ್ಲೇ ಜಾಸ್ತಿ ಇದೆ. ಸೊ ಎಕ್ಸಲ್ಲಿ 5,000 ಎಕ್ಸ್ಟ್ರಾ ಇದೆ ವೈಯಲ್ಲಿ. ಸೊ ನಾವು ವೈನೇ ಪ್ರಿಫರ್ ಮಾಡ್ಬೋದು, ಯಾಕೆ ಅಂದರೆ ಪ್ರಾಫಿಟಬಿಲಿಟಿ ಜಾಸ್ತಿ ಕೊಡ್ತಾ ಇದೆ. ಸೊ ನಾವು ಇಂಟರ್ಪ್ರಿಟೇಷನ್ ಏನು ಬರೀಬೇಕು ಅಂದರೆ, ಇಟ್ ಈಸ್ ಸಜೆಸ್ಟೆಡ್ ಟು ದ ಮ್ಯಾನೇಜ್ಮೆಂಟ್ ಟು ಪರ್ಚೇಸ್ ವೈ ಬಿಕಾಸ್ ಇಟ್ ಪ್ರೊವೈಡ್ 40,000 ಪ್ರಾಫಿಟಬಿಲಿಟಿ. ಇದು ಎಕ್ಸ್ಗಿಂತ ವೈ ಜಾಸ್ತಿ ಪ್ರಾಫಿಟಬಿಲಿಟಿ ಕೊಡ್ತಿರೋದ್ರಿಂದ ನಾವು ವೈನೇ ಪ್ರಿಫರ್ ಮಾಡೋದು ಬೆಟರ್. ನೆಕ್ಸ್ಟು ಪ್ರಾಬ್ಲಮ್, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಪಿ ಬಿ ಪಿ ಮೀನ್ಸ್ ಪೇ ಬ್ಯಾಕ್ ಪೀರಿಯಡ್ ಆ್ಯಂಡ್ ಪೋಸ್ಟ್ ಪೇ ಬ್ಯಾಕ್ ಪ್ರಾಫಿಟಬಿಲಿಟಿ. ಫಸ್ಟು, ವೇರ್ ಕ್ಯಾಶ್ ಇನ್ವೆಸ್ಟ್ಮೆಂಟ್ ರುಪೀಸ್ 1 lakh ಆ್ಯಂಡ್ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಈಸ್ 25,000 ಈಸ್ ಆಫ್ಟರ್ ಟ್ಯಾಕ್ಸ್. ನೆಕ್ಸ್ಟು, ಎಸ್ಟಿಮೇಟ್ ದ ಲೈಫ್ ಆಫ್ ದ ಪ್ರಾಫಿಟ್ ಇನ್ 5 years. ಸೊ ಇದು ನಮಗೆ ಪೇಬ್ಯಾಕ್ ಪೀರಿಯಡ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನು. ಒರಿಜಿನಲ್ ಇನ್ವೆಸ್ಟ್ಮೆಂಟು 1 lakh ಇದೆ, ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ 25,000, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್. ಸೊ ಇದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಮೀನ್ಸ್ ಆ್ಯನ್ಯುವಲ್ ಟೋಟಲ್ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಮೀನ್ಸ್ ಎಲ್ಲ ಇಯರ್ಗೂ ಕೂಡ ನಾವು 25,000 ಆಗಿರೋದ್ರಿಂದ ನಾವು ಇದನ್ನು ಈವನ್ ಕ್ಯಾಶ್ ಇನ್ಫ್ಲೋಸ್ ಅಂತ ತಗೊಳ್ತೀವಿ. ಸೊ ಇದು ನಮಗೆ ಫಾರ್ಮೆಟ್ ಯಾವುದೇ ಕ್ಯುಮ್ಯುಲೇಟಿವ್ ಡಿಪ್ರಿಸಿಯೇಷನ್ ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ಲಿ ಒಂದೇ ಫಾರ್ಮುಲಾ ಇರುತ್ತೆ, ಅದನ್ನೇ ಅಪ್ಲೈ ಮಾಡಬೇಕು. ನೆಕ್ಸ್ಟು, ಕ್ಯಾಶ್ ಔಟ್ಫ್ಲೋ ಆಫ್ ದ ಪ್ರಾಜೆಕ್ಟ್ ಈಸ್ 1 lakh, ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಫಾರ್ ದ ಫಸ್ಟ್ 5 years ಈಸ್ 20,000 ಆ್ಯಂಡ್ ದ ನೆಕ್ಸ್ಟ್ 5 years 8,000. ಎಸ್ಟಿಮೇಟ್ ದ ಲೈಫ್ ಆಫ್ ದ ಪ್ರಾಜೆಕ್ಟ್ ಈಸ್ 10 years. ಸೊ ಫಸ್ಟ್ ಇನ್ಫಾರ್ಮೇಷನ್ ನಮಗೆ ಪೇಬ್ಯಾಕ್ ಪೀರಿಯಡ್ಗೆ ಆಯಿತು, ನೆಕ್ಸ್ಟ್ ಇನ್ಫಾರ್ಮೇಷನ್ ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ಗೆ. ಸೊ ಒಂದು ಪ್ರಾಜೆಕ್ಟ್ ವ್ಯಾಲ್ಯೂ 1 lakh ಇದೆ, ಸೊ ಅದ್ರ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ, ಸೊ ಅದ್ರ ಪ್ರಾಜೆಕ್ಟ್ ಲೈಫ್ ಇಯರ್ಸು 10 years ಇದೆ. ಸೊ ಅದರಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ಫಸ್ಟು 5 years 20,000, ಸೊ ನೆಕ್ಸ್ಟು 5 years 8,000 ಅಂತ ಇದ್ದಾರೆ. ಸೊ ನಾವು ಫಸ್ಟು 5 years 20,000 ಹಾಕ್ಕೊಬೇಕು, ನೆಕ್ಸ್ಟು 5 years 8,000 ಹಾಕ್ಕೊಬೇಕು. ಸೊ ಈಗ ಫಸ್ಟ್ ನಾವು ಪೇಬ್ಯಾಕ್ ಪೀರಿಯಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪೇಬ್ಯಾಕ್ ಪೀರಿಯಡ್ ಫಾರ್ಮುಲಾ ಏನಪ್ಪ ಅಂದರೆ, ಈವನ್ ಕ್ಯಾಶ್ ಇನ್ಫ್ಲೋಸ್ ಇದ್ದಾಗ, ಸೊ ಅವ್ರು ಈವನ್ ಕ್ಯಾಶ್ ಇನ್ಫ್ಲೋಸೇ ಕೊಟ್ಟಿದ್ದಾರೆ, ಯಾವುದೇ ಫೈವ್ ಡಿಫ್ರೆಂಟ್ ಅಮೌಂಟ್ ಕೊಟ್ಟಿಲ್ಲ. ಸೊ ಒಂದೇ ಅಮೌಂಟ್ ಕೊಟ್ಟಿರೋದ್ರಿಂದ ಈವನ್ ಕ್ಯಾಶ್ ಫ್ಲೋ ಆಗಿದೆ. ಸೊ ಈವನ್ ಕ್ಯಾಶ್ ಫ್ಲೋ ಆಗಿರೋದ್ರಿಂದ ಫಾರ್ಮುಲಾ ನಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸ್ ಆಗುತ್ತೆ, ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸ್ ಆಗಿರುತ್ತೆ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ ನಮಗೆ 1 lakh ಇದೆ, ಸೊ ಡಿವೈಡೆಡ್ ಬೈ ಆ್ಯನ್ಯುವಲ್ ಇನ್ಫ್ಲೋಸ್ ಎಷ್ಟಿದೆ ಅಂದರೆ 25,000. ಸೊ ಇವರೇ ಆಲ್ರೆಡಿ ಟೋಟಲ್ ಕೂಡ ಮಾಡಿಕೊಟ್ಟಿದ್ದಾರೆ, ಮೀನ್ಸ್ 5 years ಇರೋದ್ರಿಂದ 5,000 ಬಂದಿರುತ್ತೆ 25,000 ಆಗಬೇಕು ಅಂದರೆ. ಸೊ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆಯೂ ಇರೋಲ್ಲ. ಸೊ 5,000 ಪರ್ ಇಯರ್ ಇರುತ್ತೆ. ಸೊ ಅವರು ಲೈಫ್ ಪ್ರಾಜೆಕ್ಟ್ ಲೈಫ್ ಇರೋದು 5 years. ಸೊ 5,000 × 5 ಮಾಡಿದ್ರೆ ನಮಗೆ 25,000 ಮಾಡುತ್ತೆ, ಅವರೇ ಆಲ್ರೆಡಿ ಟೋಟಲ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಡಿವೈಡ್ ಮಾಡಿದ್ರೆ ನಮಗೆ ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ 4 years ಬರುತ್ತೆ. ಸೊ ನಮ್ಮ ಇನ್ವೆಸ್ಟ್ಮೆಂಟು 4 years ರಿಕವರ್ ಆಗ್ತಾಯಿದೆ. ನೆಕ್ಸ್ಟ್ ಏನು ಮಾಡಬೇಕು ನಾವು, ಪೋಸ್ಟ್ ಪೇಬ್ಯಾಕ್ ಪ್ರಾಫಿಟಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವು ಫಸ್ಟು ಫಾರ್ಮೆಟು ಪರ್ಟಿಕ್ಯುಲರ್ಸು ಟೋಟಲ್ ಕ್ಯಾಶ್ ಇನ್ಫ್ಲೋ ಜನರೇಟೆಡ್ ಡ್ಯೂರಿಂಗ್ ದ ಎಕನಾಮಿಕ್ ಲೈಫ್ ಆಫ್ ಎ ಮಿಷನ್ ಆರ್ ಅ ಪ್ರಾಜೆಕ್ಟ್.
ಸೊ ಮಿಷಿನ್ದು ಟೋಟಲ್ ಕ್ಯಾಶ್ ಇನ್ಫ್ಲೋ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಮಿಷಿನ್ದು ಪ್ರಾಜೆಕ್ಟ್ ಇಲ್ಲ ಇಯರ್ಸ್ ಎಷ್ಟಿರೋದು ಅಂದರೆ ಲೈಫ್ ಇರೋದು ಎಷ್ಟು ಅಂದರೆ 10 ಇಯರ್ಸು. ಅದರಲ್ಲಿ ಫಸ್ಟ್ 5 ಇಯರ್ಸ್ಗೆ 20,000, ನೆಕ್ಸ್ಟ್ 5 ಇಯರ್ಸ್ಗೆ 8,000 ಇರೋದ್ರಿಂದ ಸೊ 20,000 20,000 20,000 ಫಸ್ಟ್ 5 ಇಯರ್ಸ್ಗೆ, ನೆಕ್ಸ್ಟ್ 5 ಇಯರ್ಸ್ಗೆ 8,000. ಸೊ ಇದಿಷ್ಟು ಆ್ಯಡ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ 1,40,000 ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟು 1 ಲ್ಯಾಕು. ಸೊ ಮೈನಸ್ ಮಾಡಿದ್ರೆ ನಮಗೆ 40,000 ಬರುತ್ತೆ. ಸೊ ಇದು ಪೇ ಬ್ಯಾಕ್ ಪ್ರಾಫಿಟಬಿಲಿಟಿ. ಸೊ ಈ ಥರ ಕ್ವಶನ್ಸು 6 ಮಾರ್ಕ್ಸ್ಗಾದರೂ ಕೇಳ್ಬೋದು, ಎರಡೂ ಕೇಳಿಬಿಟ್ಟು ಪೇ ಬ್ಯಾಕ್ ಪೀರಿಯಡ್ ಆ್ಯಂಡ್ ಪೋಸ್ಟ್ ಪೇ ಬ್ಯಾಕ್ ಪೀರಿಯಡು. ಸೊ ಇದು ಟ್ರೆಡಿಷ್ನಲ್ ಮೆಥಡಲ್ಲಿ ಸೆಕೆಂಡ್ ಕಾನ್ಸೆಪ್ಟ್, ಪೇ ಬ್ಯಾಕ್ ಪೀರಿಯಡ್ ಆ್ಯಂಡ್ ಪ್ರಾಫಿಟಬಿಲಿಟಿ ಮೆಥಡ್ ಎರಡೂ ಕ್ಲಿಯರ್ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.